ಒಂದೇ ಸಬ್ಜೆಕ್ಟ್ ಅಲ್ಲಿ ಸೆವೆನ್ ಟೈಮ್ಸ್ ಫೇಲ್ ಆಗಿದೆ ನೀನೇನು ರಿಪೀಟೆಡ್ ಫೇಲ್ಯೂ ಸ್ಟೂಡೆಂಟ್ ನಾನು ಒನ್ ವೀಕ್ ದಲ್ಲಿ ಏಳು ಲಕ್ಷ ಹೋಗಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಇತ್ತು ಅಷ್ಟೇ ಆವತ್ತಿನ ದಿವಸನೇ ಒಂದು ಹಾಲ್ದು ಬಿಲ್ ಬಂತು ಹತ್ತು ರೂಪಾಯಿ ನೋಟ್ ನನ್ಗೆ ಇವತ್ತು ಜ್ಞಾಪ್ಟ ಇದೆ ಎಲ್ಲ ಹತ್ತು ರೂಪಾಯಿ ನೋಟ್ ಒಂದು ತೌಸಂಡ್ ರುಪೀಸ್ ಬಂಡಲ್ ಕೊಟ್ಟು ಹೋಗ್ಯಪ್ಪ ಹೋಗಿ ಮಾಡಿ ಏನ್ ಮಾಡ್ತೇವ ಮಾಡಿ ಮೋಲ್ಡಲ್ಲಿ ಯಾರು ನಂತರ ಕಾರ್ ವಾಶ್ ಮಾಡಲ್ಲ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಬಿಸ್ನೆಸ್ ಇಂದ ಸ್ಟಾರ್ಟ್ ಮಾಡಿದ್ದು ಬಿಸ್ನೆಸ್ ಇವತ್ತು ಕಂಪ್ಲೀಟ್ ನಮ್ ಗ್ರೂಪ್ ಟರ್ನ್ ಓವರ್ ಒಂದು ಐವತ್ತು ಕೋಟಿ ಇದೆ ಇವನ್ ವರ್ಸ್ಟ್ ಕೇಸ್ ಅಲ್ಲಿ ಒಂದು ಪಾನಿಪುರಿ ಶಾಪ್ ಅದು ಓಪನ್ ಮಾಡೋಣ ಅಂತ ಅಷ್ಟೊಂದು ಫ್ರಸ್ಟ್ರೇಷನ್ ಸೇಷನ್ ಇತ್ತು ಅಲ್ಲಿ ನಾನು ರಿಸೈನ್ ಮಾಡಿಬಿಟ್ಟಿತ್ತು ಹೋಗಿ ಶಟ್ರು ಓಪನ್ ಮಾಡಿದ್ರೆ ಅದ್ರಲ್ಲಿ ಇಲ್ಲ ಖಾಲಿ ಇತ್ತು ನನ್ನ ಹತ್ರ ಬಿಟ್ಟಿಲ್ಲ ಅದು ಗೊತ್ತು ಬಿಟ್ಟರೆ ನನ್ನ ಹತ್ರ ಏನೋ ಒಂದು ಪ್ಯಾಶನ್ ಇರಬೇಕು ಇಲ್ಲ ಅಂದ್ರೆ ಬಿಸ್ನೆಸ್ ಸಾಮಾನ್ಯವಾಗಿ ಆಗಲ್ಲ ನಮಸ್ಕಾರ ನನ್ನ ಹೆಸರು ಬಿ ಎಂ ಬಾಲಕೃಷ್ಣ ಅಂತ ನಾನು ಹುಟ್ಟಿದ್ದು ಮುಲ್ಬಾಗ್ಲು ಅಪ್ಪ ಒಂದು ರೈತು ಅಮ್ಮ ಟೀಚರ್ ಅಂಗನವಾಡಿ ಟೀಚರು ಅಮ್ಮ ಅವರು ಅವರು ಆಕ್ಚುಲಿ ನಮ್ದು ಒಂದು ಆಂಧ್ರದಲ್ಲಿ ಒಂದು ವಿಲೇಜ್ ಶಂಕರಾಯಲ್ಪೇಟೆ ಅಂತ ಒಂದು ವಿಲೇಜು ನಾನು ಆಸ್ ಯೂಶುವಲ್ ಲೈಕ್ ನಮ್ಮ ನಿಯರೆಸ್ಟ್ ಸಿಟಿ ಅಂದ್ರೆ ಬೆಂಗಳೂರೇ ಸೊ ನಾನು ಆ ಲೆಟ್ರು ಮಾರ್ಕ್ ಲಿಸ್ಟ್ ಎಲ್ಲ ತಕೊಂಡು ತುಂಬಾ ಸಂತೋಷದಿಂದ ಮನೆಯಲ್ಲಿ ಹೇಳಿದ್ದೆ ನಾನು ಬೆಂಗಳೂರು ಹೋಗಿ ಕೆಲಸ ಮಾಡ್ತೀನಿ ಅಂತ ಅಮ್ಮ ಅವರು ಆವತ್ತಿನ ದಿವಸನೇ ಒಂದು ಹಾಲ್ದು ಬಿಲ್ ಬಂತು ಹತ್ತು ರೂಪಾಯಿ ನೋಡಿ ನನಗೆ ಇವತ್ತು ಜ್ಞಾಪ್ಯ ಇದೆ ಎಲ್ಲ ಹತ್ತು ರೂಪಾಯಿ ನೋಟ್ ಒಂದು ತೌಸಂಡ್ ರುಪೀಸ್ ಬಂಡಲ್ ಕೊಟ್ಟು ಹೋಗ್ಯಪ್ಪ ಹೋಗಿ ಮಾಡಿ ಏನು ಮಾಡ್ತೀಯ ಮಾಡಿ ಅಂತ ನಾನು ಕಲಿಸಿದ್ರು ಬೆಂಗಳೂರಿಗೆ ಆಸ್ ಯೂಜಲ್ ಲೈಕ್ ಒಂದು ಕಾಲೇಜ್ ಔಟ್ ಸ್ಟೂಡೆಂಟ್ ಯಾವ ಥರ ಒಂದು ಜಾಬ್ ಎಕ್ಸ್ಪೆಕ್ಟ್ ಮಾಡಿ ಸಿಟಿ ಒಳಗಡೆ ಎಂಟ್ರೂ ಆಗ್ತಾನೋ ಅದೇ ಥರ ನಾನು ಬಂದೆ ಅದರಲ್ಲಿ ಬಂದು ಒಂದು ಏಜೆನ್ಸಿ ಇತ್ತು ಫಸ್ಟ್ ಡೈರೆಕ್ಟಾಗಿ ಹೋಗಿ ಒಂದು ಏಜೆನ್ಸಿದಲ್ಲಿ ಅವರು ತ್ರೀ ಹಂಡ್ರೆಡ್ ರುಪೀಸ್ ಏನು ಕಟ್ಟಿ ಅದೊಂದು ಕನ್ಸಲ್ಟೆನ್ಸಿ ಥರ ಲೈಕ್ ಜಾಬ್ ಏನಾದಿದ್ರೆ ಅವ್ರು ರೆಕಮೆಂಡ್ ಪಡ್ತಾರೆ ಮಾಡ್ತಾರೆ ಹಂಗಿರೋ ಏಜೆನ್ಸಿದಲ್ಲಿ ಕೊಟ್ಟಿದ್ದೆ ಅಲ್ಲಿ ನೋಡಿದ್ದೆ ಒಂದು ಯಾವುದು ಖಾಲಿ ಇಲ್ಲ ಇದ್ರೇನು ನಮಗೆ ಹಿಂಗಿದ್ರೆ ಆಗಲ್ಲ ಅಂತ ಒಂದು ರೆಸ್ಯೂಮ್ ಪ್ರಿಪೇರ್ ಮಾಡಿ ಅದೊಂದು ಜಿರಾಕ್ಸ್ ಒಂದು ಹತ್ತು ಜಿರಾಕ್ಸ್ ತಗೊಂಡು ಎಲ್ಲ ಬೆಂಗಳೂರಲ್ಲಿರೋ ಕಾರ್ ಶೋರೂಮ್ಗೆಲ್ಲ ಹೋಗಿ ನಾನು ಪರ್ಸನಲ್ ಆಗಿ ಸರ್ ಈ ಥರ ಆಟೋಮೊಬೈಲ್ ಡಿಪ್ಲೊಮಾ ಮಾಡಿದ್ದೀನಿ ನಮ್ಗೆ ಏನೋ ಅವಕಾಶ ಇದ್ದರೆ ಕೊಡಿ ನಾನು ಮಾಡ್ತೀನಿ ಅಂತ ಹೇಳಿದ್ದೆ ಆದರೆ ಎಲ್ಲಿ ಒಂದೇ ಒಂದು ಎಕ್ಸ್ಪೀರಿಯೆನ್ಸ್ ಇದೆಯಾ ಅಂತ ಕೇಳ್ತಾ ಕೇಳ್ತಾಯಿದ್ರು ಆವಾಗ ಏನು ಎಕ್ಸ್ಪೀರಿಯನ್ಸ್ ಇಲ್ಲ ಸೊ ಹಂಗಿರೋವಾಗ ನನಗೆ ತುಂಬ ಕಷ್ಟ ಇತ್ತು ಯಾಕಂದರೆ ಡೈಲಿ ಒಂದು ಹತ್ತು ರೂಪಾಯಿ ನೋಟ್ ಎಲ್ಲ ಖಾಲಿ ಆಗ್ತಾಯಿದೆ ನನಗೂ ಅರ್ಥ ಆಗ್ತಾ ಇಲ್ಲ ನಾನು ಹೋಗಿ ಒಂದು ಪ್ರೈವೇಟು ಮಾರುತಿ ಸರ್ವಿಸ್ ಸ್ಟೇಷನ್ ಇತ್ತು ಅಲ್ಲಿ ಹೋಗಿ ಓನರ್ ಭೇಟಿ ಮಾಡಿ ಅವ್ರಿಗೆಲ್ಲ ಸರ್ಟಿಫಿಕೇಟ್ಸ್ ಕೊಟ್ಟು ಸರ್ ನೀವು ಯಾವುದೇ ಕೆಲಸ ಕೊಟ್ರೇ ಮಾಡ್ತೀನಿ ತುಂಬ ಕಷ್ಟ ಇದೆ ಮನೆಯಲ್ಲಿ ತಿರ್ಗ ನಾನು ಹೋಗೋಕ್ಕಾಗಲ್ಲ ಅಂದೆ ಅವರು ಹೇಳಿದ್ರು ನೋಡಪ್ಪ ಇಲ್ಲಿ ನಿಮ್ಮ ಎಜುಕೇಷನ್ ಬಗ್ಗೆ ನನಗೇನು ಚಿಂತೆ ಇಲ್ಲ ಇಲ್ಲಿ ಯಾವುದೇ ಕೆಲಸ ಮಾಡಬೇಕಂದ್ರೂ ಫಸ್ಟ್ ಕಾರ್ ವಾಷರಿಂದ ಮಾಡಬೇಕು ನೀನು ಇಷ್ಟೊಂದು ಕ್ಯೂರಿಯಾಸಿಟಿ ಆಗಿ ಕೇಳ್ತಾ ಇದೆಯಾ ಅದಕ್ಕೋಸ್ಕರ ಬೇಕಂದ್ರೆ ಕಾರ್ ವಾಷಿಂಗ್ ಬೇಕಂದ್ರೆ ಕೊಡ್ತೀನಿ ನೀ ಸ್ಟಾರ್ಟ್ ಮಾಡು ಅಂತ ಹೇಳಿದ್ರು ನನ್ಗೂ ಇದ್ರೇನೋ ಒಂದು ಖುಷಿ ಆಯ್ತು ಯಾವ್ದೋ ಒಂದು ಜಾಬ್ ಬಂತು ಅಂತ ನಾನು ಆಕ್ಸೆಪ್ಟ್ ಮಾಡಿದ್ದೆ ಅದು ಚಾಲೆಂಜ್ ನನ್ಗೊಂದು ಫೈವ್ ಹಂಡ್ರೆಡ್ ರುಪೀಸ್ ಸ್ಯಾಲ್ರಿ ಕೊಡ್ತಾ ಅಂತ ಹೇಳಿದ್ರು ಯಾವ್ದೇ ಕೆಲಸ ಮಾಡೋದು ಪ್ರೀತಿಯಿಂದ ಮಾಡಿದ್ರೆ ಅದರಲ್ಲಿ ಒಂದು ಸಂತೋಷ ಸಿಕ್ಕತ್ತೆ ಅದೇ ನನ್ಗಿತ್ತು ನಾನು ಆವಾಗನು ಒಂದ್ ಲೈಫ್ ಲೈಫಲ್ಲಿ ಯಾವ ಕೆಲಸ ಇದ್ರೇನೋ ಈ ಲೈಫ್ ಕಾರ್ ವಾಶ್ ಮಾಡೋ ತರ ಅಷ್ಟೊಂದು ನೀಟಾಗಿ ಮಾಡ್ತಾ ಇದ್ದೆ ಕಾರ್ ವಾಶನ್ನು ಇವನ್ ಫಾರ್ ಎಕ್ಸಾಂಪಲ್ ಇವತ್ತಿನ ದಿವಸನೂ ನನಗೊಂದು ಕಾರ್ ಕೊಟ್ಟು ವಾಶ್ ಮಾಡೆ ಅಂದ್ರೆ ನಾನು ಹೆಮ್ಮೆಯಿಂದ ಹೇಳ್ತೀನಿ ಲೈಕ್ ಅಲ್ಲಿ ಯಾರು ನನ್ನ ತರ ಕಾರ್ ವಾಶ್ ಮಾಡಲ್ಲ ಅಷ್ಟೊಂದು ಪ್ರೀತಿಯಿಂದ ಮಾಡ್ತೀನಿ ಇಂಥ ಇದರಲ್ಲಿ ನನಗೆ ತುಂಬಾ ಕಷ್ಟ ಆಗ್ತಾ ಇತ್ತು ಸ್ಯಾಲ್ರಿ ಮ್ಯಾನೇಜ್ ಮಾಡೋದು ಆವಾಗ ನಾನು ಪ್ಯಾರ್ಲಲ್ಲಿ ನಾನು ಯಾವುದೇ ಅಲ್ಲಿ ನೋಡಿದ್ರೇನು ನಾನು ಇಂಟರ್ವ್ಯೂಗೆಲ್ಲ ಲೆಟರ್ ಮಾಡಿ ಆಗ್ತಾ ಇದ್ದೆ ಆವಾಗ ನನಗೊಂದು ಜಾಬ್ ಆಫರ್ ಬಂತು ಆಕ್ಚುಲಿ ನನ್ನ ಲೈಫ್ ಅಲ್ಲಿ ಒಂದು ಅನ್ಕೊಂಡಿದ್ದೆ ಏನ್ ಮಾಡಿದ್ರೇನು ಮಾರ್ಕೆಟಿಂಗ್ ಜಾಬ್ ಬೇಡ ಯಾಕಂದ್ರೆ ಆ ಬ್ಯಾಗ್ ಎತ್ಕೊಂಡು ಓಡಾಡೋದು ನನ್ಗೆ ಇಷ್ಟ ಇಲ್ಲ ಅವಾಗ ಸೊ ಅಂತದ್ ನಾನು ಮಾರ್ಕೆಟಿಂಗ್ ಜಾಬು ಬೇಡ ಅನ್ಕೊಂಡಿದ್ದೆ ಲಕ್ಕಿ ಆಗ ಏನಂದ್ರೆ ನನ್ಗೆ ಅದೇ ಜಾಬ್ ಒಂದು ಇಂಟರ್ವ್ಯೂ ಬಂತು ಚಿತ್ತೂರಲ್ಲಿ ಅದರಲ್ಲಿ ಟ್ವೆಲ್ ಮೆಂಬರ್ಸ್ ಏನೋ ಬಂದು ಇಂಟರ್ವ್ಯೂಗೆ ಅದರಲ್ಲಿ ನಾನು ಅಪ್ಲೈ ಮಾಡುವಾಗ ನನ್ನ ಸೆಲೆಕ್ಟ್ ಮಾಡಿದ್ರು ಅವರು ನನಗೆ ಟೂ ತೌಸಂಡ್ ರುಪೀಸ್ ಸ್ಯಾಲ್ರಿ ಹೇಳಿದ್ರು ನನಗೆ ಇನ್ನು ಕಂಪೇರ್ ಮಾಡಿದ್ದೆ ಲೈಕ್ ಫೈವ್ ಹಂಡ್ರೆಡ್ ರುಪೀಸು ಇಂದ ಎರಡು ಸಾವಿರ ತುಂಬ ಒಂದೇ ಸತಿ ನಾಲ್ಕು ಸತಿ ಜಂಪ್ ಆದ ತಂಗ ಥರ ಇತ್ತು ನನಗೆ ಅದು ಸ್ಯಾಲ್ರಿ ನಾನು ಆ್ಯಕ್ಸೆಪ್ಟ್ ಮಾಡಿದ್ದೆ ಸರಿ ಸರ್ ನಾನು ಮಾರ್ಕೆಟಿಂಗ್ ಮಾಡ್ತೀನಿ ಅಂದರೆ ಮಾರ್ಕೆಟಿಂಗ್ ಅಂದರೆ ಹಾರ್ಡ್ ಕೋರ್ ಮಾರ್ಕೆಟಿಂಗ್ ಒಂದು ಜೀಪ್ ತಗೊಂಡು ಒಂದು ಮೈಟ್ ಮೈಕ್ ಇಟ್ಕೊಂಡು ಎಲ್ಲ ವಿಲೇಜ್ಗಳಿಗೆ ಹೋಗಿ ಈ ಥರ ಈ ಪಂಪ್ ತೊಗೊಳಿ ಇದು ಪೆರ್ಫಾರ್ಮೆನ್ಸ್ ನೋಡಿ ಅಂತ ಮೆಕ್ಯಾನಿಕ್ಸ್ಗೆಲ್ಲ ತೋರಿಸಿ ತಿರ್ಗಾ ನೈಟ್ ಹೋಟೆಲ್ಗೆ ಬಂದು ಎಲ್ಲ ರಿಪೋರ್ಟ್ಸ್ ಎಲ್ಲ ಬಾರ್ದು ಆವತ್ತಿನ ದಿವಸ ಲೈಕ್ ಟೂ ತೌಸಂಡ್ ಒನ್ನಲ್ಲಿ ಅಷ್ಟೊಂದು ಹೋಟೆಲ್ಸು ಅಲ್ಲಿ ಚಿಕ್ಕ ಚಿಕ್ಕ ಟೌನಲ್ಲಿ ಕೆಲವು ಟೌನಲ್ಲಿ ರೂಮ್ಸೇ ಇಲ್ಲ ಸರ್ ನಾವು ಯಾವ ಜೀಪಲ್ಲಿ ಹೋಗ್ತೀವೋ ಅದೇ ಅಲ್ಲಿ ಎಲ್ಲ ಡ್ರೆಸ್ ಇಟ್ಟು ಎಲ್ಲೋ ಒಂದು ಕೆರೆಯಲ್ಲಿ ಎಲ್ಲ ಸ್ನಾನ ಮಾಡಿಕೊಂಡು ಆ ಥರ ನಾವೆಲ್ಲ ಒಂದು ಜೀವನ ನಡೀತಾ ಇತ್ತು ಅಲ್ಲಿ ಇದ್ರೆ ನನಗೊಂದು ಸಂತೋಷ ಇತ್ತು ಒಂದು ಗುಡ್ ಸ್ಯಾಲ್ರಿ ಅಂತ ಒಂದು ಹ್ಯಾಪಿ ಇತ್ತು ಅದೇ ಥರ ಮಾರ್ಕೆಟಿಂಗ್ ಜಾಬು ಒಂದು ತ್ರೀ ಇಯರ್ಸ್ ಮಾಡಿದ್ದೆ ನನಗೆ ಒಂದು ಆಶೆ ಬಂತು ಲೈಕ್ ಈ ಸಿಟಿಗೆ ಹೋಗೋಣ ಇಲ್ಲಿ ಮಾರ್ಕೆಟಿಂಗ್ ಎಷ್ಟು ದಿವಸ ಮಾಡೋಣ ಅಂತ ಬ ಹೈದ್ರಾಬಾದ್ಗೆ ಹೋಗೋಣ ಅಂತ ಒಂದು ಐಡಿಯಾ ಬಂತು ಯಾಕಂದರೆ ಒಂದು ಇಂಟ್ರೆಸ್ಟ್ ಇತ್ತು ಸೈಡಲ್ಲಿ ಒಂದು ಯಾವುದೋ ಇಂಡಸ್ಟ್ರಿ ಇಂಡಸ್ಟ್ರಿದಲ್ಲಿ ಡೈರೆಕ್ಟರ್ ಥರ ಟ್ರೈ ಮಾಡೋಣ ಅಂತ ಒಂದು ಇತ್ತು ಸೊ ಅಟ್ಲೀಸ್ಟ್ ಇದಕ್ಕೋಸ್ಕರ ನಾವು ಸಿಟಿಗೆ ಹೋಗಿ ಫಸ್ಟ್ ಒಂದು ಇದರಲ್ಲಿ ನಾವು ಸಿಟಿಗೆ ಹೋಗೋಣ ಅಂತ ನನಗೆ ಇನ್ನೊಂದು ಜಾಬ್ ಬಂತು ಸೇಮ್ ಪಂಪ್ಸ್ ಕಂಪ್ನಿದಲ್ಲೇ ಬೇರೆ ಕಂಪ್ನಿದಲ್ಲಿ ಒಂದು ಆಫರ್ ಬಂತು ಸಿಟಿ ಹೋಗೋ ಆಶಯದಲ್ಲಿ ನಾನು ಆಕ್ಸೆಪ್ಟ್ ಮಾಡಿದ್ದೆ ಅದು ಜಾಬು ಇಂಥ ನಾವು ಏನಂದರೆ ನಮ್ಮ ಕಮಿಟ್ಮೆಂಟ್ ಹಿಂಗಿತ್ತು ಮನೆಯಲ್ಲಿ ಸ್ಯಾಲ್ರಿ ಕಲಿಸ್ಬೇಕು ನಾನು ಒಂದು ಎರಡು ಟೂ ತ್ರೀ ಮಂತ್ಸು ಸ್ಟಾಪ್ ಮಾಡಿ ಏನೋ ನಮ್ಮ ಪ್ಯಾಷನ್ ಕಡೆ ಹೋಗಿದ್ರೇನೋ ನನಗೆ ತುಂಬ ಕಷ್ಟ ಆಗತ್ತೆ ಸೊ ಇಂಥ ಇದರಲ್ಲಿ ನಾನು ಏನು ಮಾಡಿದ್ದೆ ಅಂದರೆ ಸರಿ ಇದೇ ಮಾರ್ಕೆಟಿಂಗೇ ಮಾಡೋಣ ಅಂತ ಒಂದು ಸೆವೆನ್ ಏಟ್ ಇಯರ್ಸ್ ಹಂಗೆ ಕಂಟಿನ್ಯೂ ಮಾಡಿದ್ದೆ ಆಲ್ಮೋಸ್ಟ್ ಆಲ್ ನಂದು ಒಂದು ಟೆನ್ ಇಯರ್ಸ್ ಹಿಂಗೆ ಮಾರ್ಕೆಟಿಂಗಲ್ಲಿ ಹೋಗ್ತಾ ಇತ್ತು ಲೈಫು ಒಂದ್ಸತಿ ನಾನು ಯೋಚನೆ ಮಾಡಿದ್ದೆ ಇಂಥ ಮಾರ್ಕೆಟಿಂಗ್ ಅಲ್ಲಿ ಯಾವ ಕಂಪ್ನಿ ಹೋದ್ರೇನು ಎಲ್ಲ ಕಡೆ ಒಂದು ಟಾರ್ಗೆಟ್ ಇರುತ್ತೆ ಮಾರ್ಕೆಟಿಂಗ್ ಅಂದ್ರೇನು ಒಂದು ಟಾರ್ಗೆಟ್ ಇರುತ್ತೆ ಆ ಟಾರ್ಗೆಟ್ ಯಾವ ತರ ಇರುತ್ತಂತೆ ನಮ್ಗೆ ಅದು ಅಚೀವ್ ಮಾಡೋಕ್ಕೂ ಆಗಲ್ಲ ಅಕಸ್ಮಾತ್ ಅಚೀವ್ ಮಾಡಿದ್ರೇನು ನೆಕ್ಸ್ಟ್ ಇಯರ್ ಡಬಲ್ ಮಾಡಿಕೊಡ್ತಾರೆ ಟಾರ್ಗೆಟ್ ಅಂತ ಸ್ಟ್ರೆಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ವಿ ಪ್ಲಸ್ ಅಂದ್ರೆ ಎವ್ರಿ ಕಂಪ್ನಿ ಟೂರಿಂಗ್ ಅಂತ ಇತ್ತು ಸೊ ಆಲ್ಮೋಸ್ಟ್ ಅಲ್ಲಿ ಟೆನ್ ಇಯರ್ಸ್ ಟ್ರಾವೆಲಿಂಗ್ ಮಾಡಿ ಮಾಡಿ ತುಂಬಾ ಸಾಕೋಗಿ ಸಾಕೋಗಿತ್ತು ನನಗೆ ಇಂಥ ಟೈಮಲ್ಲಿ ನನಗೆ ಒಂದು ಫ್ರಸ್ಟ್ರೇಷನ್ ಬಂತು ಈ ಜಾಬ್ ಅಲ್ಲಿ ಈ ಮಾರ್ಕೆಟಿಂಗ್ ಜಾಬ್ ಬೇಡ ಯಾವುದೇ ಇರಲಿ ನಾವೊಂದು ಚಿಕ್ಕ ಶಾಪ್ ಅದು ಓಪನ್ ಮಾಡಿ ಈವನ್ ವರ್ಸ್ಟ್ ಕೇಸ್ ಅಲ್ಲಿ ಒಂದು ಪಾನಿಪುರಿ ಶಾಪ್ ಅದು ಓಪನ್ ಮಾಡೋಣ ಅಂತ ಅಷ್ಟೊಂದು ಫ್ರಸ್ಟ್ರೇಷನ್ ಇತ್ತು ಸೊ ಇರೋವಾಗ ನಾನು ಏನು ಮಾಡಿದ್ದೆ ಅಂದ್ರೆ ನಮ್ಮ ಮನೆಯಲ್ಲಿ ಹೇಳಿದ್ದೆ ತಾಯಿಯವ್ರಿಗೆ ಅಪ್ಪ ಅವ್ರಿಗೆ ಈ ತರ ನಾನು ಕೆಲಸ ಬಿಡೋಣ ಏನೋ ಹೊಸದ್ರಲ್ಲಿ ಹೊಸ ಬಿಸ್ನೆಸ್ ಶುರು ಮಾಡೋಣ ಅಂತ ನೆನ್ಕೊಂಡಿದ್ದೀನಿ ಅಂತ ಹೇಳಿದ್ದೆ ಇಲ್ಲಪ್ಪ ಬರೋ ಒಳ್ಳೆ ಸ್ಯಾಲ್ರಿ ಯಾಕೆ ಬಿಡ್ತೀಯ ನೀನು ಇವಾಗ ಮದುವೆ ಆವಾಗ ರೀಸೆಂಟ್ ಆಗಿ ಮದುವೆ ಮದ್ವೆ ಆಯ್ತು ಸೊ ಇದರಲ್ಲಿ ಮನೆಯಲ್ಲಿ ಅಷ್ಟೊಂದು ಇದು ಕೊಟ್ಟಿಲ್ಲ ನನ್ಗೆ ಒಂದು ಕಾನ್ಫಿಡೆನ್ಸ್ ಕೊಟ್ಟಿಲ್ಲ ಇದ್ರೇನು ನನ್ಗೆ ಹೊಸ ಬಿಸ್ನೆಸ್ ಮಾಡೋಕ್ಕೆ ಒಂದು ಕಾನ್ಫಿಡೆನ್ಸ್ ನನಗೆ ನನ್ಗೆ ಈ ಟಾರ್ಚರ್ ತುಂಬಾ ಮಾರ್ಕೆಟಿಂಗ್ ಟಾಚರ್ ತುಂಬಾ ಆಯ್ತು ಅದಕ್ಕೋಸ್ಕರ ಆ ಫ್ರಸ್ಟ್ರೇಷನ್ ಅಲ್ಲಿ ನಾನು ರಿಸೈನ್ ಮಾಡಿಬಿಟ್ಟೆ ಜಾಬ್ ನನಗೆ ಏನು ಬ್ಯಾಕ್ಅಪ್ ಇರ್ತಾ ಇರ್ಲಿಲ್ಲ ಇದ್ರೇನು ನಾನು ರಿಸೈನ್ ಮಾಡಿದ್ದೆ ನನ್ನ ಕಂಪ್ನಿ ಅವರು ಕೇಳಿದ್ರು ಏನಪ್ಪ ಏನು ಮಾಡೋಕ್ಕೆ ನೀನು ರಿಸೈನ್ ಮಾಡಿದ್ದು ಜಾಬ್ ಅಂತ ಇಲ್ಲ ಸರ್ ನಾನು ಅದು ಬಿಸ್ನೆಸ್ ಮಾಡೋಣ ಎಂಥ ಬಿಸ್ನೆಸ್ ನನಗೆ ಐಡಿಯಾ ಇಲ್ಲ ಸರ್ ನೀನೇನು ಹುಚ್ಚಾನೇನು ಈ ಥರ ಎಲ್ಲ ಪ್ಲ್ಯಾನಿಂಗ್ ಇಲ್ಲ ನನಗೂ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಎಲ್ಲಿ ಹೋಗ್ತೀಯಾ ಇಲ್ಲ ಬೇರೆ ಹಿಂಗಾವುದು ಹೋಗ್ತಾ ಇದೆಯಾ ಅಂತ ಹೇಳಿದರು ಇಲ್ಲ ಸರ್ ನಾನು ಎಲ್ಲಿ ಹೋಗಲ್ಲ ನಾನು ದಿಸ್ ಈಸ್ ಮೈ ಲಾಸ್ಟ್ ಕಂಪ್ನಿ ಅಂತ ಹೇಳಿದ್ದೆ ಆವಾಗ ನನ್ಗೆ ಪಿ ಎಫ್ ಅಮೌಂಟ್ ಬಂತು ಒಂದು ಏಳು ಲಕ್ಷ ಪಿ ಎಫ್ ಅಮೌಂಟ್ ಬಂತು ಒಬ್ಬ ಫ್ರೆಂಡ್ ಫ್ರೆಂಡ್ ಏನಂದ ಇಂಥ ಖಾಲಿಯಾಗಿ ಇಟ್ಕೊಂಡು ಏನು ಮಾಡ್ತೀಯ ಪಿ ಎಫ್ ಅಮೌಂಟು ನೀನು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋ ತುಂಬ ಚೆನ್ನಾಗಿರುತ್ತೆ ನೀವು ತುಂಬ ಪ್ರಾಫಿಟ್ಸ್ ಬರುತ್ತೆ ಅಂತ ಹೇಳಿದರು ಸರಿ ಅಂತ ನಾನು ನಿಜ ನೆನ್ಕೊಂಡು ನಾನು ದುಡ್ಡೆಲ್ಲ ತಕೊಂಡೋಗಿ ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಅಲ್ಲಿ ಶೇರಲ್ಲಿ ಇನ್ವೆಸ್ಟ್ ಮಾಡಿದ್ದೆ ಆವಾಗೆಲ್ಲ ಫೋನ್ ಮಾಡಿ ಹೇಳಬೇಕು ಈ ಶೇರ್ಸ್ ಪರ್ಚೇಸ್ ಮಾಡಿ ಇದು ಸೇಲ್ ಮಾಡಿ ಅಂತ ಅಂಥ ಒಂದು ಕಲ್ಚರ್ ಇತ್ತು ಅದರಲ್ಲಿ ನನಗೊಂದು ಅಗ್ರೆಸಿವ್ ಟ್ರೇಡಿಂಗ್ ನಾನು ಏನಂದರೆ ಏನೋ ಅದೋ ಒಂದು ಬಿಸ್ನೆಸ್ ಥರ ನೆನ್ಕೊಂಡು ಅಗ್ರೆಸಿವ್ ಟ್ರೇಡಿಂಗ್ ಮಾಡಿದ್ದೆ ಅದು ಆಲ್ಮೋಸ್ಟ್ ಅಲ್ಲಿ ಒನ್ ವೀಕ್ದಲ್ಲಿ ಏಳು ಲಕ್ಷ ಹೋಗಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಇತ್ತು ಅಷ್ಟೇ ಆ ಟೈಮಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ವಾಟರ್ ಪ್ಯೂರಿಫೈರ್ ಅಲ್ಲಿ ಇದ್ದರು ಅವರು ಒಂದು ಅಡ್ವೈಸ್ ಹೇಳಿದರು ನಾನು ಒಂದು ಎಕ್ಸ್ಟ್ರಾ ಆಫೀಸ್ ಇದೆ ನಾನು ಅದು ಡಿಸ್ಪೋಸ್ ಮಾಡೋಣ ಅಂತ ಇದ್ದೀನಿ ಬೇಕಂದ್ರೆ ಅದು ನೀವು ಹ್ಯಾಂಡ್ ಓವರ್ ಮಾಡ್ಕೊಳ್ಳಿ ಅಂತ ಹೇಳಿದರು ಆವಾಗ ನಾನು ಹೋಗಿ ನಾನು ಏನು ಯೋಚನೆ ಮಾಡಿಲ್ಲ ಫಸ್ಟ್ ಒಂದು ಆಫೀಸ್ ತಕೊಂಡು ಕುತ್ಕೊಳ್ಳೋಣ ಅಂತ ಹೋಗಿ ಒಂದು ಲಕ್ಷ ಅಡ್ವಾನ್ಸ್ ಕೊಟ್ಟು ಆಫೀಸ್ ತಗೊಂಡೆ ಆಮೇಲೆ ವಿತಿನ್ ಒಂದು ತ್ರೀ ಫೋರ್ ಡೇಸಲ್ಲೇ ಒಂದು ಚೆನ್ನೈಯಲ್ಲಿ ಒಂದು ವಾಟ್ರ್ ಎಕ್ಸ್ಪೋ ನಡೀತು ಅಲ್ಲಿ ಎಲ್ಲ ನೋಡಿದ್ಮೇಲೆ ನನಗೆ ಒಂದು ಐಡಿಯಾ ಬಂತು ಇಂಥ ಒಂದು ವಾಟರ್ ಪ್ಯೂರಿಫೈರ್ ಬಿಸ್ನೆಸ್ಸು ಒಂದು ಒಳ್ಳೆಯ ಸ್ಕೋಪ್ ಇದೆ ಅಂತ ಅವರು ಆಲ್ರೆಡಿ ಸೇಮ್ ಬಿಸ್ನೆಸ್ ಲೈನಲ್ಲಿ ಇದ್ದಾರೆ ಅವರು ಅವ್ರು ಹೇಳಿದರು ಅರೆ ನೀನು ಇಂಟ್ರೆಸ್ಟ್ ಇದ್ದರೆ ಹೇಳಿ ನಾನು ಹೇಳ್ಕೊಡ್ತೀನಿ ನಿಮಗೆ ಯಾವ ಥರ ಇದು ಮಾಡೋದು ಸರ್ವಿಸ್ ಮಾಡೋದೆಲ್ಲ ಅಂತ ಸೊ ಅವ್ರೇನು ಹೇಳಿದ್ರು ನಾನು ಡೊಮೆಸ್ಟಿಕ್ ವಾಟರ್ ಪ್ಯೂರಿಫೈರ್ ಬಿಸ್ನೆಸ್ ಇದ್ದೀನಿ ನೀನು ನನ್ನ ಜೊತೆ ಬಾ ನಾನು ಸೇಲಮ್ ಇದ್ದೀನಿ ಅಲ್ಲಿ ನಿಮಗೆ ಎಲ್ಲ ಹೇಳ್ಕೊಡ್ತೀನಿ ಹೆಂಗೆ ಏನು ಅಂತ ಸೊ ನಾನು ಅವ್ರ ಹತ್ರ ಬಿಟ್ಟೆ ಬಿಟ್ಟು ಒಂದು ತ್ರೀ ಡೇಸ್ ಅವರು ಕಡೆ ಇದ್ದು ಎಲ್ಲ ಯಾವ ಥರ ಮಾಡ್ತಾರೆ ಏನು ಅಂತ ಎಲ್ಲ ಒಂದು ಸಬ್ಜೆಕ್ಟು ಒಂದು ಬೇಸಿಕ್ ಐಡಿಯಾ ಬಂತು ವಾಟರ್ ಪ್ಯೂರಿಫೈರ್ ಸರ್ ಇರೋ ದುಡ್ಡು ಅವನಿಗೆ ಕೊಟ್ಟು ಅಲ್ಲಿಂದ ಒಂದು ನಾಲ್ಕೈದು ಸಿಸ್ಟಮ್ ತೊಗೊಂಡೆ ವಾಟ್ರ್ ಪ್ಯೂರಿಫೈರ್ ಅವ್ರ ಅವ್ರ ಹತ್ರ ಇರೋ ಸಿಸ್ಟಮ್ ತಗೊಂಡು ನಾನು ಹೈದ್ರಾಬಾದ್ ಬಂದುಬಿಟ್ಟೆ ಬಂದಿದ ಮೇಲೆ ಇರೋ ಸಿಸ್ಟಮ್ಸು ಫ್ರೆಂಡ್ಸು ರಿಲೇಟಿವ್ಸ್ಗೆ ರೆಕಮೆಂಡ್ ಮಾಡಿದೆ ಈ ಥರ ವಾಟರ್ ಪ್ಯೂರಿಫೈರ್ ಅಂತ ನನಗೆ ಸ್ವಲ್ಪ ಸ್ಕೋಪ್ ಇತ್ತು ಲೈಕ್ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಸೇಲ್ ಮಾಡೋಕ್ಕೆ ಆವಾಗ ಅವರು ಸ್ವಲ್ಪ ನನಗೂ ಚಾನ್ಸ್ ಕೊಟ್ಟರು ಏನೋ ಹೊಸ ಬಿಸ್ನೆಸ್ಸು ಸರಿ ಟ್ರೈ ಮಾಡ್ತಾ ಇದ್ದೇನೆ ಅಂತ ಸೊ ಆವಾಗ ನಾನು ಒಂದು ಟೂ ವೀಲರ್ ಇತ್ತು ಸೆಕೆಂಡ್ ಹ್ಯಾಂಡ್ದು ನನ್ನ ಹತ್ರ ಆ ಟೂ ವೀಲರ್ ಟೂ ವೀಲರಲ್ಲಿ ಕೂತ್ಕೊಂಡು ಹೋಗಿ ನಾನೇ ಫಿಟ್ ಮಾಡಿ ನಾನೇ ಕಾಲ್ ಎಲ್ಲ ಅಟೆಂಡ್ ಮಾಡಿ ಮಾಡ್ತಾಯಿದ್ದೆ ಅವರು ಕೇಳ್ತಾಯಿದ್ರು ಯಾವುದಪ್ಪ ನಿಮ್ಮ ಕಂಪ್ನಿ ಅಂತ ನಮ್ಗೆ ಹೇಳೋಕ್ಕೆ ಏನೂ ಇರಲಿಲ್ಲ ಸೊ ಅವಾಗ ನಾನು ನೆನ್ಕೊಂಡೆ ಆವಾಗಲ್ಲ ಅದೊಂದು ಲೋಕಲ್ ವಾಟ್ರ್ ಪ್ಯೂರಿಫೈಯರ್ಸ್ ಅದು ಒಂದು ದಿವಸ ನನಗೆ ಒಂದು ಯೋಚನೆ ಬಂತು ಈ ಥರ ಲೋಕಲ್ ವಾಟರ್ ಪ್ಯೂರಿಫೈರ್ ಎಷ್ಟು ದಿವಸ ಮಾಡೋಣ ಅಂತ ನಾನು ಇರೋ ವಾಟರ್ ಪ್ಯೂರಿಫೈರಲ್ಲಿ ಒಂದು ದಿವಸ ನಾನೇ ಕೂತ್ಕೊಂಡು ಎಲ್ಲ ಡಿಸ್ಮ್ಯಾಂಟಲ್ ಮಾಡಿದ್ದೆ ಎಲ್ಲ ಪೈಪ್ಸ್ ಫಿಟ್ಟಿಂಗ್ಸ್ ಎಲ್ಲ ಡಿಸ್ ಡಿಸ್ಮ್ಯಾಂಟಲ್ ಮಾಡಿದ ಮೇಲೆ ಎಲ್ಲ ಕೌಂಟ್ ಮಾಡಿದ್ದೆ ಎಷ್ಟು ಕಾಂಪೋನೆಂಟ್ಸ್ ಇದೆ ಅಂತ ನಲ್ವತ್ತೇಳು ಕಾಂಪೊನೆಂಟು ಇತ್ತು ಚಿಕ್ಕ ಐಟಮಿಂದ ತಗೊಂಡ್ರೆ ದೊಡ್ಡ ಐಟಮ್ ತನಕ ನಲ್ವತ್ತೇಳು ಕಾಂಪೊನೆಂಟ್ ಇತ್ತು ಆಮೇಲೆ ನಾನು ನೆನ್ಕೊಂಡೆ ಅದು ನಲ್ವತ್ತೇಳು ನಾವು ಒಂದು ಸ್ವಲ್ಪ ಕ್ವಾಲಿಟಿ ಮೆಟೀರಿಯಲ್ ತೊಗೊಂಡು ತಿರ್ಗಿ ಅಸೆಂಬಲ್ ಮಾಡಿದರೆ ಒಂದು ಕ್ವಾಲಿಟಿ ಪ್ರಾಡಕ್ಟ್ ಸಿಕ್ಕತ್ತೆ ಅದಕ್ಕೇನಾದರೂ ಒಂದು ಹೆಸರು ಇಟ್ಟಿದರೆ ಚೆನ್ನಾಗಿರತ್ತೆ ಅಂತ ಒಂದು ಐಡಿಯಾ ಬಂದು ನನ್ನ ಲೋಕಲಲ್ಲೇ ಮಾರ್ಕೆಟ್ ಇತ್ತು ಅಲ್ಲಿ ಹೈದರಾಬಾದಲ್ಲೇ ಸೊ ಅಲ್ಲೆಲ್ಲ ಹುಡುಕಿ ಹುಡುಕಿ ಎಲ್ಲ ಕಾಂಪೋನೆಂಟ್ಸ್ ಎಲ್ಲ ತಗೊಂಡು ನಾನೊಂದು ಎರಡು ಮೂರು ಸಿಸ್ಟಮ್ ರೆಡಿ ಮಾಡಿದ್ದೆ ಮಾಡಿದ ಮೇಲೆ ಒಂದು ಐಡಿಯಾ ಬಂದು ಇದೇನು ಹೆಸರು ಒಳ್ಳೆಯ ಹೆಸರು ಇದ್ದು ಇಟ್ಟಿದ್ದರೆ ಚೆನ್ನಾಗಿರುತ್ತೆ ಅಂತ ಆವಾಗ ನಾನು ಆಕ್ವಾ ಅನ್ನೋದು ವಾಟ್ರೂ ಫಸ್ಟ್ ಫಸ್ಟು ವಾಟ್ರ್ ಇಟ್ಟಿದ್ದೆ ಪಾರ್ಟಲ್ಲಿ ಸೊ ನನಗೊಂದು ಐಡಿಯಾ ಬಂದು ಎರಡು ಸೇರಿಸಿ ಒಂದು ಬ್ರ್ಯಾಂಡ್ ನೇಮ್ ಮಾಡೋಣ ಅಂತ ಆಕ್ವಾ ಪಾಟ್ ಅಂತ ಬ್ರ್ಯಾಂಡ್ ನೇಮ್ ಅವಾಗ ರಿಜಿಸ್ಟರ್ ಮಾಡಿದ್ದೆ ಸೊ ಎಲ್ಲ ನೇಮ್ ಬಂದ ಮೇಲೆ ಎಲ್ಲ ಸ್ಟಿಕರಿಂಗ್ ಮಾಡಿ ಒಂದು ಪ್ರಾಡಕ್ಟ್ ನೋಡಿದ ಮೇಲೆ ಒಂದು ಖುಷಿ ಬಂತು ಒಂದು ಕಾನ್ಫಿಡೆನ್ಸ್ ಬಂತು ಅರೆ ಒಂದು ಒಳ್ಳೆ ಪ್ರಾಡಕ್ಟ್ ಕ್ವಾಲಿಟಿ ಏನಿದೆ ಅಂತ ನಮಗೆ ಗೊತ್ತಾಗತ್ತೆ ಸೊ ಇದೇ ಕ್ವಾಲಿಟಿ ಪ್ರಾಡಕ್ಟ್ ಕಸ್ಟಮರ್ ಕೊಟ್ಟಿದ್ರೆ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತ ನಾನು ಆ್ಯಕ್ವೋಪಾರ್ಟ್ ಬ್ರ್ಯಾಂಡಿಂಗ್ ಮಾಡಿ ಸೇಲ್ ಮಾಡೋದು ಸ್ಟಾರ್ಟ್ ಮಾಡಿದ್ದೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇತ್ತು ರೆಫರೆನ್ಸ್ ಬಿಸ್ನೆಸ್ ಎಲ್ಲ ಒಂದೇ ಮನುಷ್ಯ ಹತ್ತು ಜನಕ್ಕೆ ಹೋಗಿ ಆ್ಯಕ್ವೋಪಾರ್ಟ್ ತಗೊಳ್ಳಿ ಅಂತ ಹೇಳೋದಕ್ಕೆ ನಮ್ಮಂಥವರು ಎಲ್ಲ ವಿಲೇಜು ಟೌನಲ್ಲಿ ಇರ್ತಾರೆ ಅವ್ರನ್ನೂ ಸ್ವಲ್ಪ ಭೇಟಿ ಮಾಡಿ ಅವ್ರಿಗೂ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸ್ವಲ್ಪ ಮಿನಿಮಮ್ ಮಾರ್ಜಿನ್ ಇಟ್ಕೊಂಡು ಅವ್ರಿಗೂ ಸಪೋರ್ಟ್ ಮಾಡಿದರೆ ಅವರು ಚೆನ್ನಾಗಿ ಮಾಡ್ತಾರಲ್ಲ ಅಂತ ನಾನು ಚಿಕ್ಕ ಚಿಕ್ಕ ಬ್ರೋಚರ್ಸ್ ಎಲ್ಲ ಪ್ರಿಂಟ್ ಮಾಡಿ ಎಲ್ಲ ಟೌನ್ಗೆ ಹೋಗಿ ಸರ್ ಈ ಥರ ನಾನು ಹೊಸ ಬ್ರ್ಯಾಂಡ್ ಇದೆ ನನ್ನ ನಮ್ಗೆ ಓನ್ ಬ್ರ್ಯಾಂಡು ನೀವು ಮಾಡಿ ನಿಮ್ಮೂರದರ್ಲಿ ಬೇರೆ ಯಾರಿಗೂ ಕೊಡಲ್ಲ ಬ್ರ್ಯಾಂಡು ನೀವು ಒಂದು ಎರಡು ಒಂದೆರಡು ಸೇಲ್ ಮಾಡಿ ನೋಡಿ ನಿಮಗೆ ಒಳ್ಳೆ ಅನಿಸಿದ್ರೆ ಆಮೇಲೆ ಬಿಸ್ನೆಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲ ಚಿಕ್ಕ ಚಿಕ್ಕ ಊರಲ್ಲಿ ಎಲ್ಲ ಸ್ವಲ್ಪ ಚಿಕ್ಕ ಡೀಲರ್ಸ್ನ ಅಪಾಯಿಂಟ್ ಮಾಡಿದ್ದೆ ಸೊ ಹಂಗೆ ವಿತಿನ್ ಸ್ಪ್ಯಾನ್ ಆಫ್ ಟೈಮ್ ನನಗೆ ಒಳ್ಳೆ ರೆಸ್ಪಾನ್ಸ್ ಬಂತು ಚಿಕ್ಕ ಆರ್ಡರ್ಸ್ ಒಬ್ಬರು ನಾಲ್ಕು ಸಿಸ್ಟಮ್ ಐದು ಸಿಸ್ಟಮ್ ಹತ್ತು ಸಿಸ್ಟಮ್ ಅಂತ ನನಗೊಂದು ಕಾನ್ಫಿಡೆನ್ಸ್ ಬಂತು ಓಕೆ ಇವಾಗ ಬಿಸ್ನೆಸ್ ಒಂದು ಇದು ಸ್ಟ್ಯಾಂಡರ್ಡಿಗೆ ಬಂದಿದೆ ಅಂತ ಹಂಗೆ ನಾನೊಂದು ನಾಲ್ಕೈದು ವರ್ಷ ಅದೇ ಡೊಮೆಸ್ಟಿಕ್ಕೇ ಮಾಡ್ತಾ ಇದ್ದೆ ಆಮೇಲೆ ಮಾರ್ಕೆಟ್ ನೋಡಿದ್ದೆ ಇನ್ನೂ ಏನಾದರೂ ಚಾನ್ಸ್ ಇದೆಯಾ ಎಕ್ಸ್ಪೆನ್ಷನ್ ಮಾಡೋಕ್ಕೆ ಅಂತ ಆವಾಗ ಕಮರ್ಷಿಯಲ್ ಲೈಕ್ ವಿಲೇಜಲ್ಲಿ ಸಾವಿರ ಲೀಟ್ರ್ ಪ್ಲಾಂಟು ಎರಡು ಸಾವಿರ ಅದು ಆವಾಗೇ ಬಿಸ್ನೆಸ್ ತುಂಬ ಸ್ಟಾರ್ಟ್ ಆಗ್ತಾ ಇತ್ತು ಸರ್ ಇದು ಹೋಲ್ಸೇಲ್ ಮಾಡೋಣ ಅಂತ ಒಂದು ಫೈವ್ ಇಯರ್ಸ್ ಆದಮೇಲೆ ಯಾಕಂದರೆ ಅದು ಡೊಮೆಸ್ಟಿಕ್ ಎಷ್ಟು ಮಾಡಿದ್ರೇನು ಟರ್ನ್ ಓವರು ಬರ್ತಾಯಿಲ್ಲ ಲೈಕ್ ಒನ್ ಕ್ರೋರು ಒನ್ ಪಾಯಿಂಟ್ ಟೂ ಕ್ರೋರು ಅಂತ ಅದೇ ಟರ್ನ್ ಅಲ್ಲಿ ಇದೆ ಸೊ ಇದರಲ್ಲಿ ನಾನು ಕಮರ್ಷಿಯಲ್ ಮಾಡೋಣ ಅಂತ ಸ್ವಲ್ಪ ಎಕ್ಸ್ಪೆನ್ಷನ್ ಮಾಡೋಣ ಅಂತ ಒಂದು ಡ್ರಾಸ್ಟಿಕ್ ಸ್ಟೆಪ್ ತಗೊಂಡೆ ಏನಂದ್ರೆ ಸ್ಟ್ರೈಟ್ ಆಗೇ ಒಂದು ಟೆನ್ ತೌಸಂಡ್ ಸ್ಕ್ವೇರ್ ಫೀಟ್ ಒಂದು ಗೋಡನ್ನು ಒಂದು ತಗೊಂಡು ವಿ ಆರ್ ಓಪನಿಂಗ್ ಒಂದು ಆರ್ಒ ಸೂಪರ್ ಸ್ಟೋರ್ ಅಂತ ಅದಕ್ಕೊಂದು ಹೆಸರಿಟ್ಟು ಒಂದು ಸೂಪರ್ ಮಾರ್ಕೆಟ್ ತರ ಇಡೋಣ ಕಮರ್ಷಿಯಲ್ ಎಲ್ಲ ಅಂತ ಒಂದು ಸ್ಟಾರ್ಟ್ ಮಾಡಿದ್ದೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಆಮೇಲೆ ನಾನು ಯೋಚನೆ ಮಾಡಿದ್ದೆ ಲೈಕ್ ಬರೀ ಹೈದ್ರಾಬಾದೇ ಅಲ್ಲ ಚಿಕ್ಕ ಚಿಕ್ಕ ಸಿಟೀಸಲ್ಲಿ ಇದು ಮಾಡೋಣ ಅಂತ ಲೈಕ್ ಚೆನ್ನೈಯಲ್ಲಿ ಒಂದು ಆಫೀಸ್ ಓಪನ್ ಮಾಡಿ ಬ್ಯಾಂಗ್ಳೂರಲ್ಲಿ ಒಂದು ವಿಜಯವಾಡದಲ್ಲಿ ಹುಬ್ಲಿದಲ್ಲಿ ಒಬ್ಬರು ಡೀಲರು ಅಂಥ ಚಿಕ್ಕ ಚಿಕ್ಕ ಅಲ್ಲಿ ಪ್ಲಸ್ ಸಿಟೀಸಲ್ಲಿ ಸದರನ್ ಪಾರ್ಟಲ್ಲಿ ಎಸ್ಪೆಷಲಿ ನಮಗೆ ಹಿಂಗೆ ಸ್ಕೋಪ್ ಇದೆಯೋ ಎಲ್ಲ ಇದರಲ್ಲಿ ಚಿಕ್ಕ ಆಫೀಸ್ ಓಪನ್ ಮಾಡಿ ಸೇಮ್ ಹೈದರಾಬಾದಲ್ಲಿ ಈ ಥರ ಬಿಸ್ನೆಸ್ ಮಾಡ್ತಾಯಿದ್ದೀರೋ ಅದೇ ಥರ ನಾವು ಇಲ್ಲಿ ಮಾಡೋಣ ಅಂತ ಎಲ್ಲ ಮಾ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಟರ್ನ್ ಓವರು ಒಳ್ಳೆ ಟರ್ನ್ ಓವರ್ ಬರ್ತಾ ಇತ್ತು ಆಲ್ಮೋಸ್ಟ್ ಅಲ್ಲಿ ಇಂಥ ಜರ್ನಿ ಒಂದು ಟೆನ್ ಇಯರ್ಸ್ ಲೆವೆನ್ ಇಯರ್ಸ್ ಆಯಿತು ವಾಟರ್ ಪ್ಯೂರಿಫೈ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಈ ಬಿಸ್ನೆಸ್ ಸಾಕಷ್ಟು ಚಾಲೆಂಜಸ್ ಬಂತು ಇದ್ರೇನು ಲೈಕ್ ನನಗೆ ಒಂದೇ ಒಂದು ಇತ್ತು ಲೈಕ್ ನನ್ನ ಹತ್ರ ದುಡ್ಡಿಲ್ಲ ಅದು ಗೊತ್ತು ಬಿಟ್ಟರೆ ನನ್ನ ಹತ್ರ ಏನೋ ಒಂದು ಪ್ಯಾಷನ್ ಇರಬೇಕು ಇಲ್ಲಾಂದರೆ ಬಿಸ್ನೆಸ್ ಸಾಮಾನ್ಯವಾಗಿ ಮಾಡೋಕ್ಕಾಗಲ್ಲ ಯಾಕಂದರೆ ನನ್ನ ಹತ್ರ ಬಿಸ್ನೆಸ್ ಮಾಡೋ ಹಿಸ್ಟ್ರಿ ಯಾರೂ ಇಲ್ಲ ನಮ್ಮ ಮನೆಯಲ್ಲಿ ಅಂಥ ಒಂದು ಇದರಲ್ಲಿ ನಾನೊಂದೇ ಒಂದು ಕ್ವಾಲಿಟಿ ಡೆವಲಪ್ ಮಾಡಿಕೊಂಡೆ ಯಾವಾಗಿದ್ರೇನೂ ಆಫೀಸ್ಗೆ ಹೋಗ್ಬೇಕು ಇವತ್ತಿನ ದಿವಸ ಒಂದು ಫೈವ್ ಸಿಕ್ಸ್ ಇಯರ್ಸ್ ಇಂದ ನಾನು ಒನ್ ಒನ್ ಇಯರ್ಗೆ ಒಂದು ಲೀವ್ನು ತಗೊಳಲ್ಲ ನಾನು ಮಾರ್ನಿಂಗ್ ಹತ್ತುವರೆಗೆ ಆಫೀಸ್ಗೆ ಹೋದ್ರೆ ನಾನು ಲಾಸ್ಟ್ ಐ ಎಮ್ ದ ಲಾಸ್ಟ್ ಪರ್ಸನ್ ಟು ಲೀವ್ ಮೈ ಆಫೀಸ್ ಅಂತ ಒಂದು ಪ್ಯಾಷನೇಟು ಯಾವ ಫೋನ್ ರಿಂಗ್ ಆದ್ರೇನು ಮ್ಯಾಕ್ಸಿಮಮ್ ಒಂದೇ ರಿಂಗಲ್ಲಿ ಫೋನ್ ಅಟೆಂಡ್ ಮಾಡೋದು ಅದು ಏನು ಆರ್ಡರ್ ಕೊಡ್ತಾರೋ ತಕೊಳ್ಳೋದು ಇಂಥ ಒಂದು ಪ್ಯಾಷನ್ ಡೆವಲಪ್ ಮಾಡಿದ್ಮೇಲೆ ನಾನು ಯಾವಾಗೂ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಯೋಚನೆ ಮಾಡಲ್ಲ ಯಾವ ಕಸ್ಟಮರ್ ಬಂದ್ರೇನು ಅಣ್ಣ ನೀವು ಯಾವರಿಂದ ಬಂದಿದ್ದೀರ ನಿಮ್ಗೆ ಏನು ಬೇಕು ನಿಮ್ಗೆ ಯಾವ ಥರ ಬೇಕು ಫಸ್ಟು ಕಸ್ಟಮರು ನೀಡ್ಸ್ ಅರ್ಥ ಮಾಡಿಕೊಂಡು ಅವ್ರಿಗೆ ಏನು ಬೇಕು ಅದೇ ಥರ ನಾವು ರೆಕಮೆಂಡ್ ಮಾಡಿ ನಾವು ಯಾವಾಗೂ ಈ ಲಾಸ್ಟು ಒಂದು ಸೆವೆನ್ ಏಯ್ಟ್ ಇಯರ್ಸ್ ಯಾವ ಕಸ್ಟಮರ್ನೂ ನಾವು ಫಾಲೋಅಪ್ ಮಾಡಲ್ಲ ಒಂದು ಸತಿ ಕಸ್ಟಮರ್ನ ಅನಲೈಸ್ ಮಾಡಿ ಅವ್ರಿಗೊಂದು ಕೊಟ್ಟಿದ ಕೊಟ್ಟಿದ್ಮೇಲೆ ನೋಡಿ ಸರ್ ಮಾರ್ಕೆಟಲ್ಲೆಲ್ಲ ಇದೆ ಒಂದು ಸತಿ ಹೋಗಿ ಬನ್ನಿ ನಿಮ್ಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ಮೆಟೀರಿಯಲ್ ತಗೊಳ್ಳಿ ಅಂತ ಒಂದು ಕಾನ್ಫಿಡೆನ್ಸ್ ಕೊಟ್ಟು ಕಲಿಸ್ತೀವಿ ಸೊ ಇಂಥ ಕಸ್ಟಮರ್ ರೆಸ್ಪಾನ್ಸಲ್ಲಿ ಅವ್ರ ಮತ್ ಮೌತ್ ಪಬ್ಲಿಸಿಟಿ ಮಾಡಿ ನಮಗೂ ಇವಾಗ ಈ ಒಂದು ಲೆವೆನ್ ಇಯರ್ಸಲ್ಲಿ ಇವಾಗ ಆಕ್ವೋಪಾರ್ಟ್ ಅನ್ನೋದು ಇಂಡಿಯಾದಲ್ಲಿ ಆಲ್ಮೋಸ್ಟ್ ಆಲ್ ಒಂದು ಲೀಡಿಂಗ್ ವಾಟರ್ ಪ್ಯೂರಿಫೈರ್ ಕಂಪ್ನಿ ಆಯಿತು ಇವಾಗ ಆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಬಿಸ್ನೆಸ್ಸಿಂದ ಸ್ಟಾರ್ಟ್ ಮಾಡಿದ್ದು ಬಿಸ್ನೆಸ್ಸು ಇವತ್ತು ಕಂಪ್ಲೀಟ್ ನಮ್ಮ ಗ್ರೂಪ್ ಟರ್ನ್ ಓವರ್ ಒಂದು ಐವತ್ತು ಕೋಟಿ ಇದೆ ಸೊ ನಮಗೆ ತುಂಬ ಖುಷಿ ಆಗತ್ತೆ ಒಂದು ಒಂದು ಅರವತ್ತ ಜನ ನಮ್ಮ ಸ್ಟಾಫ್ ಇದ್ದಾರೆ ಎಲ್ಲ ಕಡೆ ಡೈರೆಕ್ಟ್ ಎಂಪ್ಲಾಯೀಸ್ ಹಂಗಿದ್ದಾರೆ ಇಂಡೈರೆಕ್ಟ್ ಡೀಲರ್ಸು ಇದ್ದಾರೆ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ತನಕ ಇದ್ದಾರೆ ಇದರಲ್ಲಿ ಲೈಕ್ ಸಾಕಷ್ಟು ಚಾಲೆಂಜಸ್ಸು ಡೈಲಿ ಬರ್ತಾನೆ ಇರತ್ತೆ ಫಿನಾನ್ಷಿಯಲಿ ತುಂಬ ಚಾಲೆಂಜಸ್ ಇತ್ತು ಬಿಸ್ನೆಸ್ಸಲ್ಲಿ ಅಲ್ಲಿ ಯಾಕಂದರೆ ಸ್ಟಾರ್ಟಿಂಗ್ ಮಾಡೋವಾಗ ನಮ್ಮ ಇನ್ವೆಸ್ಟ್ಮೆಂಟ್ ಏನೂ ಇಲ್ಲ ಬ್ಯಾಂಕ್ ಲೋನ್ಸು ಕೊಡ್ತಾ ಇಲ್ಲ ಲೈಕ್ ಯಾವ ಬ್ಯಾಂಕಿಗೆ ಹೋದ್ರೇನೋ ನಿಮ್ಗೆ ಹತ್ತು ನಿಮ್ಮ ಹತ್ರ ಏನು ಕೊಲೆಟ್ರಲ್ ಇದೆ ಅಂತ ಕೇಳ್ತಾರೆ ನಮ್ಮ ಹತ್ರ ಸೆಕೆಂಡ್ ಹ್ಯಾಂಡ್ ಗಾಡಿ ಬಿಟ್ಟರೆ ಏನು ಇರ್ತಾ ಇರಲಿಲ್ಲ ಆವತ್ತು ಟೈಮಲ್ಲಿ ಸೊ ಇಂಥ ಇದರಲ್ಲಿ ನಾನು ಸ್ವಲ್ಪ ರೆಪ್ಯುಟೇಷನ್ ಡೆವಲಪ್ ಮಾಡಿ ಫಸ್ಟ್ ಲೋನ್ ಒಂದು ತ್ರೀ ಮೂರು ಲಕ್ಷ ಲೋನ್ ತಗೊಂಡು ಅದೊಂದು ಎರಡು ವರ್ಷ ಕಟ್ಟಿದ ಮೇಲೆ ಅದು ಬರೋ ಒಂದು ಗುಡ್ ವಿಲ್ದಲ್ಲಿ ಬೇರೆ ಬ್ಯಾಂಕ್ ಅಪ್ರೋಚ್ ಮಾಡಿ ಅಂತ ಸ್ವಲ್ಪ ಬ್ಯಾಂಕ್ ಲೋನ್ಸ್ ಎಲ್ಲ ತಗೊಂಡು ಇವತ್ತು ನಮ್ಮ ಆ್ಯಕ್ವಾಪಾರ್ಟು ಹೈಡ್ರಾಬ್ಯಾಡ್ದಲ್ಲಿ ಬರೀ ನಮ್ಮ ಆ್ಯಕ್ವಾಪಾರ್ಟ್ ಫುಟ್ಪ್ರಿಂಟು ಇರೋದು ಇಪ್ಪತ್ತು ಸಾವಿರ ಸ್ಕ್ವೇರ್ ಫೀಟಲ್ಲಿ ಇದೆ ನಾನು ಸತಿ ನನ್ನ ಲೈಫು ಸಮರೈಸ್ ಮಾಡಿದರೆ ಒಂದು ಬ್ಯಾಡ್ ಸ್ಟೂಡೆಂಟು ಪ್ಲಸ್ ಏನಂದರೆ ಮನೆಯವ್ರಿಗೂ ಒಂದು ಕಾನ್ಫಿಡೆನ್ಸ್ ಇರ್ತಾ ಇರಲಿಲ್ಲ ಯಾಕಂದರೆ ನಾವು ಅಷ್ಟೊಂದು ಪೂರ್ ಇದ್ವಿ ಇವಾಗ ನನಗೊಂದು ಖುಷಿ ಏನಂದರೆ ನಮ್ಮ ಫಾದರ್ ಆವಾಗ ನನಗೆ ಫಸ್ಟ್ ನಾನು ಹೈಡ್ರಾಬಾಡ್ ಹೋದಾಗ ಒಂದು ಸೆಕೆಂಡ್ ಹ್ಯಾಂಡ್ ಗಾ ಗಾಡಿ ತುಂಬ ಕಷ್ಟಪಟ್ಟು ಒಂದು ಸೆಕೆಂಡ್ ಹ್ಯಾಂಡ್ ಗಾಡಿ ಈಸ್ಕೊಟ್ಟಿದ್ರು ಸ್ಪ್ಲೆಂಡರ್ ಪ್ಲಸ್ಸು ಇವಾಗ ನನಗೇನಂದರೆ ನಾನು ನಮ್ಮ ಅಪ್ಪ ಅವರು ಅಷ್ಟು ಕಷ್ಟಪಟ್ಟಿದ್ದಾರ ಅದಕ್ಕೋಸ್ಕರ ನಾನು ಅವ್ರಿಗೆ ಏನಾದರೂ ಮಾಡಬೇಕಂತ ಒಂದು ತ್ರೀ ಇಯರ್ಸ್ ಬ್ಯಾಕು ಒಂದು ಬ್ರ್ಯಾಂಡ್ ಜಾಗ್ವರ್ ಕಾರ ಅಪ್ಪ ಅಮ್ಮ ಅವ್ರಿಗೆ ನನ್ನ ಗಿಫ್ಟ್ ಅಂತ ಹೇಳಲ್ಲ ಅದು ನಮ್ಮ ಡ್ಯೂಟಿ ಅಪ್ಪ ನಾನು ಚೆನ್ನಾಗಿ ನೋಡ್ಕೋಬೇಕು ಅಂತ ಒಂದು ಆಶದಲ್ಲಿ ಅವ್ರಿಗೆ ಕೊಟ್ಟಿದ್ದೆ ನನಗೆ ಈ ಹೋಲ್ ಜರ್ನಿದಲ್ಲಿ ಲೈಕ್ ನೋಡಿದ್ರೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ ಮೋಟಿವೇಶನ್ನು ಆಲ್ಮೋಸ್ಟ್ ನನಗೆ ಎಲ್ಲಿ ಸಿಕ್ಕಿಲ್ಲ ನಾನು ಯಾವಾಗ ನೋಡಿಲ್ಲ ಮೋಟಿವೇಶನ್ ಬೇಕಂತ ಯಾಕಂದ್ರೆ ನಾನು ನನ್ನ ಹತ್ರ ಒಂದು ಕಾನ್ಫಿಡೆನ್ಸ್ ಇಂದ ಏನು ಮಾಡ್ಬೇಕಂತ ಕಾನ್ಫಿಡೆನ್ಸ್ ತಕೊಂಡು ನಾನು ಇಷ್ಟು ದೂರ ಬಂದಿದ್ದೀನಿ ಇದರಲ್ಲಿ ನಾನು ಹೇಳೋದು ಒಂದೇ ಎಲ್ಲರೂ ಒಂದೇ ಥರ ಮೈಂಡು ಆದರೆ ಕಾಮನ್ ಮ್ಯಾನ್ಗೆ ಎಕ್ಸ್ಟ್ರಾಡಿನರಿ ಮ್ಯಾನ್ಗೆ ಒಂದು ಥಾಟ್ ಪ್ರಾಸೆಸ್ ಒಂದು ಇರುತ್ತೆ ಆ ಥಿಂಗ್ ಮಾಡೋ ಇದು ಯಾಕಂದ್ರೆ ಇವತ್ತೊಂದು ದಿವಸ ಎಲ್ಲರ್ಗುನು ಜಾಬ್ ಮಾಡ್ತಾ ಇರ್ತಾರೆ ಅವ್ರಿಗೂ ಒಂದು ಆಶೆ ಇರುತ್ತೆ ಏನೋ ಬಿಸ್ನೆಸ್ ಬಿಸ್ನೆಸ್ ಮಾಡಬೇಕು ಅಂತ ಸೊ ಎಲ್ಲರಿಗೂ ಏನು ಅಂದರೆ ಅವ್ರಿಗೂ ನನ್ನ ಕಂಫರ್ಟ್ ಝೋನ್ ಅಂತ ಹೇಳೋಲ್ಲ ಕಮಿಟ್ಮೆಂಟ್ಸ್ ಇರುತ್ತೆ ಲೈಕ್ ಇ ಎಮ್ ಐಸ್ ಎಲ್ಲ ಎಲ್ಲರಿಗೂ ಆ ಟೈಮ್ ಬರೋಲ್ಲ ನಾನೇನು ಮಾಡಬೇಕಂತ ಹೇಳ್ತಾರೆ ಆದರೆ ಆ ಟೈಮ್ ಬರಲ್ಲ ಯಾಕಂದರೆ ಈ ರೆಗ್ಯುಲರ್ ಕಂಪ್ ಎಕ್ಸ್ಪೆನ್ಸಸ್ ಇರುತ್ತೆ ಆ ಕಮಿಟ್ಮೆಂಟ್ಸ್ ಅವರು ಇದು ಮಾಡಿ ಹೋಲ್ಡ್ ಮಾಡೋಕ್ಕಾಗಲ್ಲ ಸೊ ನಾನು ಹೇಳೋದು ಏನಂದರೆ ಇಫ್ ಯು ಆರ್ ಕಾನ್ಫಿಡೆಂಟ್ ಏನಾದರೂ ಮಾಡಬೇಕಂತ ಒಂದು ಕಾನ್ಫಿಡೆಂಟ್ ಇದ್ದರೆ ಯಾರು ಸಲಹಾ ತಗೋಬೇಡಿ ಯು ಕ್ಯಾನ್ ಡೈರೆಕ್ಟ್ಲಿ ಗೋ ಹೆಡ್ ಯಾಕಂದರೆ ಆ ಕಾನ್ಫಿಡೆನ್ಸ್ ಅನ್ನೋದು ತುಂಬ ಒಂದು ಶಕ್ತಿ ಥರ ಸೊ ಆ ಶಕ್ತಿ ತಕೊಂಡು ನೀವು ಮುಂದೆ ಹೋದರೆ ನಿಜವಾಗ್ಲೂ ಏನಾದರೂ ಮಾಡ್ಬೋದು ನನ್ನ ಕೆರಿಯರ್ ನೋಡಿದರೆ ಕಾರ್ ವಾಷರಿಂದ ಸ್ಟಾರ್ಟ್ ಆಗಿ ಇವಾಗ ಆಕೋಪಾಟ್ ಅನ್ನೋದು ಒಂದು ಗ್ರೂಪ್ ಐವತ್ತು ಕೋಟಿ ಟರ್ನ್ ಓವರ್ ಇದೆ ಈ ಜರ್ನಿದಲ್ಲಿ ನನಗೆ ಏನು ಏನು ಅನ್ಸುತ್ತಂತಿದ್ರೆ ಲೈಕ್ ಯಾವುದೇ ಕೆಲಸ ಮಾಡಲಿ ಯು ಡೂ ಇಟ್ ವಿತ್ ಎ ಪ್ಯಾಷನ್ನು ಆ ಡೆಡಿಕೇಶನ್ ಇಟ್ಟು ನೀವು ಮಾಡೋ ಕೆಲಸನ ನೀವು ಪ್ರೀತಿ ಮಾಡಿದರೆ ಯಾರೇ ಇರಲಿ ಅದು ಸಕ್ಸಸ್ ಆಗೋಕ್ಕೆ ನಾನೊಂದು ಎಕ್ಸಾಂಪಲ್ ಅಂತ ಹೇಳಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ ಸೊ ನೀವು ಅವಂಗೆ ಏನಾದ್ರು ಮಾಡಬೇಕು ಅಂದ್ರೆ ಜಸ್ಟ್ ಡೂ ಇಟ್ ಯು ಕ್ಯಾನ್ ಡೂ ಇಟ್ ಇದರಲ್ಲಿ ಒಂದು ಮಜಾ ಸಿಕ್ಕತ್ತೆ ಆಫ್ಟರ್ ನಾವು ಐವತ್ತು ವರ್ಷ ಆದ್ಮೇಲೆ ಅದು ಮಾಡಿದ್ರೆ ಚೆನ್ನಾಗಿತ್ತು ಅಂತ ಹೇಳಕ್ಕಿಂತ ಒಂದೆರಡು ವರ್ಷ ಟ್ರೈ ಮಾಡಿ ಅದರಲ್ಲಿ ನಿಮ್ಗೆ ಸಕ್ಸಸ್ ಆದ್ರೆ ನಿಮ್ಗೊಂದು ಖುಷಿ ಸಿಕ್ಕತ್ತೆ ಆ ಖುಷಿ ಎಷ್ಟು ಬೆಲೆ ಕೊಟ್ರೇನು ಸಿಕ್ಕಲ್ಲ ಅದು ಒಂದು